ವೀರಸ್ವಾಮಿ ಅವರು ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಮಾಡಕ್ ಮಾಡಿದ್ರು. ಯಾಕೆ ಬೇರೆಯವ್ರು ಯಾರು ಸಿನಿಮಾ ಮಾಡಬಾರ್ದ? ಇಲ್ಲ ನಿಮ್ಮ ಹತ್ರ ನಾನೇನಾದ್ರೂ ದುಡ್ಡು ತಗೊಂಡಿದ್ದೀನಾ, ಸಾಲ ಮಾಡಿದ್ದೀನ? ನಿಮಗೆ ಯಾಕೆ ಇಲ್ದಿರ ಉಸಾಬರಿ? ನಿಮ್ಮ ಚರಿತ್ರೆ ಏನು ಅಂತ ನೀವು ನೋಡ್ಕೊಳ್ಳಿ. ಇನ್ನೊಬ್ಬರಿಗೆ ಬುದ್ಧಿ ಹೇಳೋದು ನಾನು ಅಲ್ಲಿ ಕೂತಿದ್ದೆ. ನಿಮಗೆ ಯಾರೇ ನನಗೆ ಯಾರನ್ನ ಸಹಾಯ ಮಾಡ್ತಾರೆ, ಯಾರನ್ನ ಸಾಲ ಕೊಡ್ತಾರೆ? ಅದು ನನ್ನ ಇಚ್ಛೆ. ಸಾಲ ತಗೊಂಡ್ರೆ ಬಡ್ಡಿ ಕಟ್ಟೋದು ತೀರಿಸೋದು ನನ್ನ ಜವಾಬ್ದಾರಿ. ಜಸ್ಟಿಸ್ ಇದೀನಿ ಅಂತೀರಲ್ಲ, ನಿಮ್ಮ ಜಸ್ಟಿಸ್ ನ ನಾನ್ ತೆಗಿಬೇಕಾಗುತ್ತೆ. ನನಗೇನು ಇಲ್ಲೇನು ಭಯ ಪಟ್ಕೊಂಡು ಜೀವನ ಮಾಡಬೇಕು. ಅವ್ರು ಇವ್ರಿಗೆ ಎತ್ಕಟ್ಕೊಂಡು ಯಾರೋ ಒಬ್ರು ಕೂಗ್ತಾರೆ ಮಾಡ್ತಾರೆ ಫೋನ್ ಕಾಲ್ಸ್ ಮಾಡಿ, ಇದಕ್ಕೆ ಯಾವ್ದಕ್ಕೂ ನಾನು ಎದುರೋದಿಲ್ಲ. ನನ್ನ ಪರ ನನ್ನ ನ್ಯಾಯ ಇದೆ, ನಾನು ಕೊಡೋದು ಬಿಡೋದು ಅದು ನನಗೆ ಸೇರಿದ್ದು. ಅದನ್ನು ಬಿಟ್ಬಿಟ್ಟು ನೀವು ಇಲ್ದೇ ಇರೋ ಸಲ್ಲದೇ ಇರೋ ಚಾರಿಟಿಬಲ್ ಟ್ರಸ್ಟ್ ಇಂದ ನಾನು ಏನ್ ತಗೊಂಡಿಲ್ಲ ಸ್ವಾಮಿ ದುಡ್ಡು. ನಾನು 89ರಲ್ಲೇ ಫಸ್ಟ್ ಪಿಕ್ಚರ್ ಮಾಡಿದ್ರು. ನನ್ನ ಫಸ್ಟ್ ಪಿಕ್ಚರ್ ಅಲ್ಲಿ ಮಲ್ಟಿ ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್ ಮಾಡಿದವನು. ರಾತ್ರಿ 2 ಗಂಟೆನಲ್ಲಿ ನನಗೆ ಫೈನಾನ್ಸಿಯರ್ಗಳು ದುಡ್ಡು ನಾ ಕೇಳಿದ ತಕ್ಷಣ ತಂದು ಕೊಡ್ತಿದ್ರು ಅಂತ ಒಂದು ನಂಬಿಕೆ ಉಳಿಸ್ಕೊಂಡವನು. 2016ವರೆಗೂ ನಾನು ಅನೇಕ ನಟರುಗಳ ಜೊತೆ ಸಿನಿಮಾ ಮಾಡಿದ್ದೀನಿ. ಯಾವ್ದಾನ ನಾಯಕ ನಟರ ಜೊತೆ ನನಗೇನ ಇದಾಗಿದ್ಯಾ? ಮತ್ತೆ ಅದೇ ನಾಯಕ ನಟರುಗಳ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ. ಒಂದು ಸಿನಿಮಾ ಅಂದ್ಮೇಲೆ ಡೈರೆಕ್ಟರ್, ನಿರ್ಮಾಪಕರು, ಹೀರೋ ಎಲ್ಲರಿಗೂ ಒಂದು ಏನೋ ಒಂದು ಇದಿರುತ್ತೆ, ಗಲಾಟೆ ಇದ್ದೇ ಇರುತ್ತೆ. ಒಂದು ಸಂಸಾರ ಅಂದ್ಮೇಲೆ ಮನೆಯಲ್ಲಿ ಯಾವ ತರ ಒಂದು ಇದಿರುತ್ತೋ ಇರುಸು ಮುರುಸು ಆ ತರ ಇದ್ದೇ ಇರುತ್ತೆ. ಅದನ್ನ ನಾನು ವ್ಯಾಟ್ಸಪ್ ಅಲ್ಲಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಇಟ್ಕೊಂಡಿದ್ದೀನಿ. ರೇ ನನ್ನ ವಿಷಯ ನಿಮ್ಗೇನಕ್ಕೆ ಇರಬೇಕು? ನನ್ನ ವಿಷಯ ನಿಮ್ಗೇನ್ ಹೇಳ್ತೀರಾ? ಆ ನಟ ನಾನು ಓಲೈಸಕ್ಕೆ ಅಂತ. ಯಾವ ನಟ ಹೇಳ್ರಿ? ತಕ್ಕತ್ತಿದ್ರೆ ನೀವು ನಾನು 3 ಜನ ಹೀರೋಗಳ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಇವಾಗ ಹೇಳಿ. ಆ ನಟ ಅಂತ ಯಾಕೆ ಎದುರ್ಕೊತೀರಾ? ಹೇಳಿ ತಕ್ಕತ್ತಿದ್ರೆ. ನಾನು ಆ 3 ಜನ ಜೊತೆನು ಮಾಡ್ತೀನಿ, ಇನ್ನೂ 6 ಜನ ಹೀರೋಗಳು ಯಾರು ಡೇಟ್ ಕೊಟ್ಟರು ನಾನು ಸಿನಿಮಾ ಮಾಡ್ತೀನಿ. ನಾನು 16 ವರ್ಷಕ್ಕೆ ನಮ್ಮ ಅಪ್ಪನ ಕಳ್ಕೊಂಡವನು, 22 ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದವ್ ನಾನು. ಸಿನಿಮಾ ಬಿಟ್ರೆ ನನಗೇನು ಗೊತ್ತಿಲ್ಲ. ಶಿಖಂಡಿ ಅಂತೀರಾ, ನೀವು ಶಿಖಂಡಿ ತರ ಬಾಳ್ತಾ ಇರ್ಬೋದು, ನಾನಲ್ಲ. ಯಾವ್ದೋ ನನ್ನ ಕಾಸು ಆಸೆಗೋಸ್ಕರ ನೀವು ಬದುಕ್ತಾ ಇರೋದು. ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ನಾನು ಸಾಲ ತಂದು ಸಿನಿಮಾ ಮಾಡಿ ಬಟ್ಟಿ ತೀರಿಸಿ ಎಲ್ಲವನ್ನು ಮಾಡ್ತಾ ಇದ್ದೀನಿ. ನಾನು ಏನೋ ಒಂದು ಸ್ವಲ್ಪ ನಮಗೂ ಏನೋ ಪ್ರಾಬ್ಲಮ್ ಆಯ್ತು, ಕಳ್ಕೊಂಡಿದೀವಿ, ಮನೆ ಮಾರಿದೀವಿ. ಆಗಂದ್ಬಿಟ್ಟು ಬೀದಿನಲ್ಲಿ ಯಾರತ್ರ ಭಿಕ್ಷೆ ಬರ್ತಾರ ಸ್ವಾಮಿ, ನಾನು ಮತ್ತೆ ಸಿನಿಮಾ ಮಾಡ್ತೀನಿ, ಮತ್ತೆ ಎದುರ್ತೀನಿ. ನನಗೆ ಇಂಥದ್ದೆಲ್ಲ ಬಹಳಷ್ಟು ಆಗೋಗಿದೆ, ಯಾರು ಎದುರ್ಕೊಂಡು ಜೀವನ ಮಾಡ್ತಾ ಇಲ್ಲ. ನನಗೆ ಬಿಟ್ಟವರು ಕೊಟ್ಟು